ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಅಂತಾರಲ್ಲ, ಹಂಗೆ ರಾತ್ರೋರಾತ್ರಿ ಗಿಡುಗನ ರೀತಿ ನುಗ್ಗಿ ಮನೆಯನ್ನ ನೆಲಸಮ ಮಾಡಿರುವಂತಹ ಘಟನೆಯೊಂದು ಬೆಂಗಳೂರಿನಲ್ಲಿ ನಡೆದಿದೆ. ಇದು ಭಯಾನಕ ಮಾತ್ರವಲ್ಲ, ಕರುಣಾಜನಕ ಕೂಡ ಹೌದು. ರಾತ್ರೋರಾತ್ರಿ ಮನೆಯನ್ನ ನೆಲಸಮ ಮಾಡಿ ಅಟ್ಟಹಾಸವನ್ನ ಮರೆದಿದ್ದಾರೆ. ಮನೆ ಮಾರಾಟಕ್ಕೆ ಒಪ್ಪಲಿಲ್ಲ ಅಂಥೇಳಿ ತಾಯಿ ಮಗನ ಮೇಲೆ ರೌಡಿಗಳಿಂದ ಹಲ್ಲೆ, ಹಿಂಸೆ, ಹಲ್ಲೆ ಮಾಡಿ ಕಣ್ಣ ಮುಂದೆಯೇ ಕಟ್ಟಿದಂತಹ ಮನೆಯನ್ನ ಕೆಡವಿ ಹಾಕಿದಂತಹ ಆರೋಪ ಇದು. ಮಲೇಶ್ವರಂನ 18th ಕ್ರಾಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಅವಶೇಷಗಳ ಮೇಲೆ ಕೂತು ಜಯಲಕ್ಷ್ಮಿಯವರು ಕಣ್ಣೀರು ಹಾಕಿದ್ದಾರೆ. ಬೀದಿಗೆ ಬಿದ್ದಿದೆ ಕುಟುಂಬ. ಮಲೇಶ್ವರಂ ಠಾಣೆಯಲ್ಲಿ FIR ದಾಖಲಾಗಿದೆ. ಅವರ ಆಸ್ತಿಯನ್ನ ಅವರು ಮಾರಲಿಲ್ಲ ಅನ್ನೋ ಕಾರಣಕ್ಕೆ ಯಾವ ರೀತಿ ದಾಂಧಲೆ ನಡೆಸಿದ್ದಾರೆ ನೋಡಿ. ಕಣ್ಣ ಮುಂದೆಯೇ ಕಟ್ಟಿದಂತಹ ಮನೆಯನ್ನ, ಗೂಡನ್ನ ಕೆಡವಿ ಒಂದು ರೀತಿಯ ಅಟ್ಟಹಾಸವನ್ನ ಮೆರೆದಿರುವಂಥದ್ದು. ಇರೋ ಮನೆಯನ್ನ ಕಳ್ಕೊಂಡು ಈಗ ತಾಯಿ ಮತ್ತು ಮಗ ಕಂಗಾಲಾಗಿದ್ದಾರೆ. ಮುಂದೇನು ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತಿಲ್ಲ. ನಮಗೆ ನ್ಯಾಯ ಒದಗಿಸಿ ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ರಾತ್ರೋರಾತ್ರಿ ಮನೆಗೆ ನುಗ್ಗಿ ಈ ರೀತಿಯ ಕೆಲಸವನ್ನು ನಡೆಸಿರುವಂತಹ ಘಟನೆ ಮಲೇಶ್ವರಂನ 18th ಕ್ರಾಸ್ನಲ್ಲಿ ನಡೆದಿದೆ. ಏನಿಲ್ಲಪ್ಪ, ಇಲ್ಲಿ ಮಲೇಶ್ವರಂ 18th ಕ್ರಾಸ್ ಸಂಪಿಗೆ ರೋಡಲ್ಲಿ ಇರೋದು ನಾನು. ಇಲ್ಲಿ ನಂದು ಒಂದು ಜಾಗ ಇದೆ, 30-40-60 ಇದೆ ನಂದು ಜಾಗ. ಆ ಜಾಗದ ಮೇಲೆ ಕಣ್ಣಿಕ್ಕೊಂಡು 15 ಲಕ್ಷ ಕೊಡ್ತೀನಿ ಖಾಲಿ ಮಾಡು ಅಂದರು. ನಾನು ಖಾಲಿ ಮಾಡದೆ ಇರೋದಕ್ಕೆ ಬೆಳಗಿನ ಜಾವ ಸೋಮವಾರದ ದಿನ 4-5 ಗಂಟೆ ಒಳಗಡೆ ಒಂದು 25 ಜನ ಹೆಂಗಸ್ರನ್ನ 25 ಹುಡುಗರನ್ನ ಕರ್ಕೊಂಡು ಬಂದು ನಮ್ಮನ್ನೆಲ್ಲ ಎಳ್ದು ಆಚೆಗೆಸ್ತು ಮನೇಲಿರೋದೆಲ್ಲ ದೋಚಿಕೊಂಡು ಈ ಬಿಲ್ಡಿಂಗ್ನ ಹೊಡೆದಾಕ್ ಹೋಗಿದ್ದಾರೆ. ಗೋಪಾಲನವರು ಪ್ರಭು ಅನ್ನೋ ಹುಡುಗ ಇಬ್ಬರು ಸೇರಿ ಈ ಥರ ಮಾಡಿಸಿದ್ದಾರೆ. ರೌಡಿಗಳು, ಮಿನಿ ರೌಡಿಗಳು ಅವರು. ಈ ದುಡ್ಡು ಜನಬಲ ಇದೆ ಅಂತೇಳಿ ಈ ಥರ ತೊಂದರೆ ಕೊಟ್ಟು ಹಿಂಗೆ ಹೋಗಿದ್ದಾರೆ. ನಾವು ಮನೆಯಿಂದ ಏನೂ ಮುಟ್ಟಿರಲಿಲ್ಲ, ನಮಗೆ ಗೊತ್ತೂ ಇಲ್ಲ ಅವ್ರು ಬರ್ತಾರೆ ಅಂತ ಏಕಾಏಕಿ ನಮ್ಮನ್ನೆಲ್ಲ ಎಳ್ದಾಕಿ ಹೊಡೆದಾಕ್ಬಿಟ್ಟು ಹೋಗಿದ್ದಾರೆ. ಮನೇಲಿ 200 ಗ್ರಾಮ್ ಚಿನ್ನ ಇತ್ತು. ಹೆಂಗಸ್ರುಗಳು ಬಂದು ನಮ್ಮನ್ನ ಎಳ್ಕೊಂಡ್ರಲ್ಲ, ಆಯಮ್ಮ ನನ್ನ ಕತ್ತಲ್ಲಿರೋ ಚೈನ್ ಕಿತ್ಕೊಂಡ್ರು. ಒಂದು ಓಲೆ ಎಳ್ದಾಡಬೇಕಾದ್ರೆ ಬಿದ್ದೋಗ್ಬಿಟ್ಟಿದೆ. ಇವಾಗ ನೋಡಿದ್ರೆ ಇವಾಗ ಬೆದರಿಕೆ. ನಾನು ಅವ್ರೇನಾದ್ರು ಖಾಲಿ ಮಾಡಿಲ್ಲ ಅಂದರೆ ಅಲ್ಲೇ ಮಣ್ಣು ಮುಚ್ಚಿಬಿಟ್ಟು ಬಂದ್ಬಿಡಿ ಅನ್ನೋ ಥರ ಹೇಳಿ ಕಳಿಸಿದ್ರು ಅವರು. ಈಗಲೂ ಇದನ್ನೆಲ್ಲ ನೋಡಿಬಿಟ್ಟು, ಇದು ಮನೆಯನ್ನು ಕಳೆದುಕೊಂಡಂತಹ ಜಯಲಕ್ಷ್ಮಿಯವರ ಕಣ್ಣೀರಿನ ಕಥೆ. ಯಾರೂ ನಮ್ಮೊಟ್ಟಿಗಿಲ್ಲ, ನಮ್ಮ ಮೇಲೆ ದಬ್ಬಾಳಿಕೆ ಆಗಿದೆ. ಚಿಕ್ಕದೊಂದು ಗೂಡನ್ನು ಕಟ್ಕೊಂಡಿದ್ವಿ, ಏಕಾಏಕಿಯಾಗಿ ನುಗ್ಗಿ ಧ್ವಂಸ ಮಾಡಿದ್ದಾರೆ, ದಾಂಧಲೆಯನ್ನು ಮಾಡಿದ್ದಾರೆ. ನಮ್ಮ ಮನೆಯೊಳಗಿದ್ದಂತಹ ಆಭರಣವನ್ನು ದೋಚಿದ್ದಾರೆ. ಅವರೆಲ್ಲರೂ ಕೂಡ ಪುಡಿ ರೌಡಿಗಳು. ನಮ್ಮ ಆಸ್ತಿಯನ್ನು ಮಾರಬೇಕು ಅಂಥೇಳಿ ಈ ರೀತಿ ಅಟ್ಟಹಾಸವನ್ನು ಮರೆದಿದ್ದಾರೆ. ಇವರಿಗೆ ತಕ್ಕ ಶಾಸ್ತಿ ಆಗಬೇಕು ಅಂಥೇಳಿ ಆಗ್ರಹಿಸ್ತಾ ಇರುವಂಥದ್ದು. ಮಲೇಶ್ವರಂನ 18th ಕ್ರಾಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಜಾಗವನ್ನು ಮಾರಲಿಲ್ಲ ಅಂಥೇಳಿ ಈ ರೀತಿಯ ಕೃತ್ಯಕ್ಕೆ ಮುಂದಾಗಿರುವಂಥದ್ದು. ಮಲೇಶ್ವರಂ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ.